ಯಾವ ದಿನ ಹುಟ್ಟಿದ್ರೆ ಹೇಗೆ ಇರುತ್ತಾರೆ? ಸೋಮವಾರ. ನೀವು ಅಂದುಕೊಂಡ ಕೆಲಸ ಸಾಧಿಸುತ್ತೀರಾ? ಅವರ ಸ್ವಭಾವ ಸ್ವಲ್ಪ ಸೌಮ್ಯವಾಗಿ ಮೃದುವಾಗಿ ಇರುತ್ತೆ. ನೀವು ಸಂತೋಷವಾಗಿ ಇರುವುದಷ್ಟೇ ಅಲ್ಲದೆ ಬೇರೆಯವರನ್ನು ಸಂತೋಷಪಡಿಸುತ್ತೀರಾ? ಮಂಗಳವಾರ. ಸ್ವಲ್ಪ ಆವೇಶವಾಗಿ ಇರುತ್ತೀರಾ? ಇವರು ಆವೇಶದಲ್ಲಿ ಏನೇನೋ ಮಾಡಿ ಸಮಸ್ಯೆಯಲ್ಲಿ ಸಿಕ್ಕಿಬೀಳುತ್ತೀರಾ? ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡ ದೊಡ್ಡ ವಿಷಯಗಳನ್ನಾಗಿ ಮಾಡಿ ಸಮಸ್ಯೆಯಲ್ಲಿ ಸಿಕ್ಕಿಬೀಳುತ್ತೀರಾ? ಆದರೆ ಇವರು ನೀತಿ ನಿಯತ್ತಿಂದ ಇರುತ್ತಾರೆ. ಎಲ್ಲರೂ ಹಾಗೆ ಇರಬೇಕು ಎಂದು ಭಾವಿಸುತ್ತಾರೆ. ಬುಧವಾರ. ನಿಮ್ಮಲ್ಲಿ ಭಕ್ತಿ ಹೆಚ್ಚಾಗಿ ಇರುತ್ತದೆ. ಆಧ್ಯಾತ್ಮಿಕ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ. ಯಾವುದಾದರೂ ತಪ್ಪು ಮಾಡಿದರೆ ದೇವರು ಶಿಕ್ಷೆ ಕೊಡುತ್ತಾನೆ ಎಂದು ನಂಬುತ್ತೀರಾ? ಯಾವುದಾದರೂ ತೀರ್ಮಾನ ತೆಗೆದುಕೊಳ್ಳುವ ಮುಂಚೆ ಹಲವಾರು ಸಲ ಆಲೋಚನೆ ಮಾಡ್ತೀರಾ? ನೀವು ಎಲ್ಲರೊಂದಿಗೆ ತುಂಬಾ ಮರ್ಯಾದೆಯಿಂದ ಇರುತ್ತೀರಾ? ಗುರುವಾರ. ಗುರುವಾರ ಹುಟ್ಟಿದವರು ತುಂಬಾ ಬುದ್ಧಿವಂತರಾಗಿರುತ್ತಾರೆ, ಜೊತೆಗೆ ಧೈರ್ಯಶಾಲಿಗಳು ಆಗಿರುತ್ತಾರೆ. ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ ಬೇಗವಾಗಿರುತ್ತದೆ. ಇವರಿಗೆ ಕಷ್ಟ ಎದುರಿಸುವ ಶಕ್ತಿ ಹೆಚ್ಚಾಗಿ ಇರುತ್ತದೆ. ಶುಕ್ರವಾರ. ನೀವು ಹುಟ್ಟಿದವರು ಸಂತೋಷವಾಗಿರಬೇಕೆಂದು ಆಸಿಸುತ್ತೀರಾ, ಜೊತೆಗೆ ನಿಮ್ಮ ಪಕ್ಕದಲ್ಲಿರುವವರು ಸಂತೋಷವಾಗಿ ಇರಬೇಕೆಂದು ಬಯಸುವಿರಿ. ಇವರು ಮಾಡುವ ಎಲ್ಲ ಕೆಲಸ ವಿಜಯಿಸುತ್ತದೆ. ಇವರಿಗೆ ಯಾವುದಾದರೂ ಕಷ್ಟ ಬಂದರೆ ಅದರಿಂದ ಹೊರಗೆ ಬರುವ ದಾರಿ ಗೊತ್ತಿರುತ್ತದೆ. ಶನಿವಾರ. ಶನಿವಾರ ಹುಟ್ಟಿದವರಿಗೆ ವ್ಯವಸಾಯದ ಮೇಲೆ ಆಸಕ್ತಿ ಹೆಚ್ಚು ಇರುತ್ತದೆ. ವ್ಯಾಪಾರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ, ಜೊತೆಗೆ ಇವರಿಗೆ ಸ್ನೇಹಿತರು ಜಾಸ್ತಿ ಪ್ರೀತಿ ತೋರಿಸುತ್ತಾರೆ. ಜೀವನದಲ್ಲಿ ಆವಾಗಾವಾಗ ಕೆಲವು ಕಷ್ಟಗಳನ್ನು ಎದುರಿಸುತ್ತಾರೆ. ಆದಿತ್ಯವಾರ ಅಥವಾ ಭಾನುವಾರ ಹುಟ್ಟಿದವರಿಗೆ ಸಾಮಾಜಿಕ ಆಲೋಚನೆ ಹೆಚ್ಚಾಗಿರುತ್ತದೆ, ಹಾಗೆ ಅವರ ಹಿಂದೆ ಅದೃಷ್ಟ ಹೆಚ್ಚು ಇರುತ್ತದೆ. ಇವರು ಕುಟುಂಬಕ್ಕೋಸ್ಕರ ಏನು ಬೇಕಾದರೂ ಮಾಡುತ್ತಾರೆ, ಕುಟುಂಬವನ್ನು ಹೆಚ್ಚು ಪ್ರೀತಿಸುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಖಂಡಿತ ನಿಮ್ಮ ಇಷ್ಟನ ನನಗೆ ತಿಳಿಸೋದಕ್ಕೋಸ್ಕರ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.